ಬೇಸಿಗೆಯಲ್ಲಿ ಎಷ್ಟೇ ಕಪ್ಪಾದ ಚರ್ಮವನ್ನು ನಿಮಿಷಗಳಲ್ಲಿ ಇದು ತೆಗೆದುಹಾಕಿ ಮುಖ ಮೊದಲಿಗಿಂತ ಬೆಳ್ಳಗೆ ಸುಂದರವಾಗಿ ಮಾಡುತ್ತೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನೆಲ್. ನಾನು ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾನು DIY ಫೇಸ್ ವಾಶ್ ಪೌಡರನ್ನು ತಿಳಿಸ್ತಾ ಇದ್ದೀನಿ. ಈ ಫೇಸ್ ವಾಶ್ ಪೌಡರ್ನಿಂದ ಮುಖದಲ್ಲಿ ಆಗಿರುವ ಎಷ್ಟೇ ಟ್ಯಾನಿಂಗ್ ಆಗಲಿ, ಕಪ್ಪಾದ ಮುಖ ಆಗಲಿ, ಮುಖದಲ್ಲಿರುವ ಮೊಡವೆ ಕಲೆಗಳಾಗಲಿ, ಇವುಗಳನ್ನು ಹೋಗ್ಲಾಡಿಸಿ ಮುಖ ಮೊದಲಿಗಿಂತ ಬೆಳ್ಳಗೆ ಸುಂದರವಾಗಿ ಮಾಡುತ್ತೆ. ಇದನ್ನು ನಾನು 100% ಗ್ಯಾರಂಟಿಯಾಗಿ ಹೇಳ್ತೀನಿ, ಯಾಕಂದರೆ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ರೆಮಿಡಿ. ನಾನು ಇದನ್ನು ರೆಗ್ಯುಲರ್ ಆಗಿ 2 ವಾರಗಳಿಂದ ಬಳಸ್ತಾ ಇದ್ದೀನಿ. ನನ್ನ ಸ್ಕಿನ್ ಮೊದಲಿಗಿಂತ ತುಂಬಾ ಬ್ರೈಟ್ ಆಗ್ತಾ ಇದೆ, ಹಾಗೂ ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ ರೆಡ್ಯೂಸ್ ಆಗ್ತಾ ಇದೆ, ಫೇಡ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕ್ಲೀನ್ ಬೌಲ್ನಲ್ಲಿ 4 ಟೇಬಲ್ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಕಡಲೆ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೈಲ್ಡ್ ಕ್ಲೆನ್ಸರ್ ಥರ ಕೆಲಸ ಮಾಡುತ್ತೆ. ಇದು ನಮ್ಮ ಮುಖದಲ್ಲಿರುವ ಆಯಿಲನ್ನು ಕಂಟ್ರೋಲಲ್ಲಿಡುತ್ತೆ, ರೆಡ್ಯೂಸ್ ಮಾಡುತ್ತೆ, ಹಾಗೂ ನಮ್ಮ ಸ್ಕಿನ್ನನ್ನು ಸ್ಮೂತನ್ ಮಾಡುತ್ತೆ. ಇದರಲ್ಲಿ ಇವಾಗ 2 ಟೇಬಲ್ಸ್ಪೂನ್ ಅಷ್ಟು ಮುಲೇತಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಈ ಮುಲೇತಿ ಪೌಡರ್ ಎಲ್ಲ ಆಯುರ್ವೇದಿಕ್ ಸ್ಟೋರ್ನಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಇದು ನಮ್ಮ ಮುಖದಲ್ಲಿರುವ ಬ್ಲೆಮಿಷಸ್, ಮಾರ್ಕ್, ಪಿಗ್ಮೆಂಟೇಷನನ್ನು ತುಂಬ ಈಸಿಯಾಗಿ ಹೋಗ್ಲಾಡಿಸುತ್ತೆ, ಹಾಗೂ ಇದು ನಮ್ಮ ಸ್ಕಿನ್ನನ್ನು ಈವನ್ ಟೋನ್ ಮಾಡುತ್ತೆ, ಮೊದಲಿಗಿಂತ ಬ್ರೈಟರ್ ಕೂಡ ಮಾಡುತ್ತೆ. ಹಾಗೂ ಇದರಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿಯನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನನ್ನು ಟೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ, ಮುಖದಲ್ಲಿರುವ ಎಕ್ಸಸ್ ಆಯಿಲನ್ನು ಕೂಡ ರಿಮೂವ್ ಮಾಡುತ್ತೆ. ಹಾಗೂ ಇದರಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಲೆಮನ್ ಪೀಲ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಲೆಮನ್ ನಮ್ಮ ಸ್ಕಿನ್ನನ್ನು ಲೈಟ್ ಆ್ಯಂಡ್ ಬ್ರೈಟನ್ ಮಾಡಲು ತುಂಬಾ ಸಹಾಯಕವಾಗಿದೆ, ಹಾಗೂ ಮೊಡವೆ ಕಲೆಗಳಂಥ ಸಮಸ್ಯೆಯಿಂದನೂ ಕೂಡ ದೂರ ಇಡುತ್ತೆ. ಹಾಗೂ ಇದರಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಅಗಸೆ ಬೀಜದ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಚಾನಲ್ನಲ್ಲಿ ಅಗಸೆ ಬೀಜ ಮುಖಕ್ಕೆ ಹಾಗೂ ಕೂದಲಿಗೆ ಹೇಗೆ ಬಳಸೋದು ಅಂತ ನನ್ನ ವಿಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇದರಲ್ಲಿ ಇವಾಗ 1 ಟೇಬಲ್ಸ್ಪೂನ್ ಅಷ್ಟು ಕಸ್ತೂರಿ ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಡ್ರೈ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಲಾಸ್ಟ್ನಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರಿಟೆಡ್ ಡಬ್ಬದಲ್ಲಿ ನೀವು 6 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಇದರ ರಿಸಲ್ಟನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ಫ್ರೆಂಡ್ಸ್, ಇದನ್ನು ಹೇಗೆ ಬಳಸೋದು, ಯಾವಾಗ ಅಪ್ಲೈ ಮಾಡಬೇಕು ಅಂತ ಇವಾಗ ಅದನ್ನು ಹೇಳ್ತೀನಿ. ಇದನ್ನು ನೀವು ಡೈಲಿ 2 ಟೈಮ್ಸ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೇಸ್ ವಾಶ್ ಬದಲು ಡೈಲಿ ಇದನ್ನು ಅಪ್ಲೈ ಮಾಡ್ತಾ ಹೋಗಿ. ಮೊದಲಿಗೆ ನಿಮಗೆ ನೆಸೆಸರಿ ಇರುವಷ್ಟು ಫೇಸ್ ವಾಶ್ ಪೌಡರನ್ನು ತಗೊಂಡು ಅದರಲ್ಲಿ ಹಸಿ ಹಾಲು ಅಥವಾ ರೋಸ್ ವಾಟರ್ ಕೂಡ ನಡೆಯುತ್ತೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಮೂತ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ನೀವು ಇಮಿಡಿಯೇಟ್ ಆಗಿ ಯೂಸ್ ಮಾಡಿಬಿಡಿ, ಒಂದು 10-15 ಸೆಕೆಂಡ್ ಹಾಗೆ ಬಿಡಿ. ಇದರಿಂದ ಹಾಕಿರುವ ಎಲ್ಲ ಡ್ರೈ ಪೌಡರ್ ತುಂಬ ಸಾಫ್ಟ್ ಆಗುತ್ತೆ, ನೀವು ಅಪ್ಲೈ ಮಾಡುವಾಗ ತುಂಬ ಈಸಿಯಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ಇವಾಗ ಇದನ್ನು ನನ್ನ ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು 10-15 ಸೆಕೆಂಡ್ ಹಾಗೆ ಬಿಟ್ಟಿದ್ದೆ, ಹಾಗಾಗಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಾ ಸಾಫ್ಟ್ ಆಗಿದೆ, ಯಾವುದೇ ಫೇಸ್ ವಾಶ್ಗಿಂತ ಕಡಿಮೆ ಇಲ್ಲ, ತುಂಬ ಚೆನ್ನಾಗಿ ಇದು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷದವರೆಗೆ ನೀವು ಇದನ್ನು ಮಸಾಜ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಯಾವಾಗ್ಲೂ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. 2 ನಿಮಿಷ ಮಸಾಜ್ ಮಾಡಿಕೊಂಡಾದ ನಂತರ ಇದನ್ನು ನೀವು ನಾರ್ಮಲ್ ವಾಟರ್ನಿಂದ ವಾಶ್ ಮಾಡ್ಕೋಬಹುದು. ಈ ರೀತಿ ನೀವು ಪ್ರತಿದಿನ 2 ಸಾರಿ ಇದನ್ನು ಬಳಸೋದ್ರಿಂದ ಕೆಲವೇ ದಿನಗಳಲ್ಲಿ ನೀವೊಂದು ಒಳ್ಳೆಯ ರಿಸಲ್ಟನ್ನು ನೋಡ್ತೀರಾ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಮುಖದಲ್ಲಿರುವ ಮೊಡವೆ ಆಗಲಿ, ಮೊಡವೆ ಕಲೆಗಳು, ಡಾರ್ಕ್ ಸ್ಪಾಟ್, ಬ್ಲೆಮಿಷಸ್, ಪಿಗ್ಮೆಂಟೇಷನ್ ಸಹ ಇದು ಕ್ರಮೇಣವಾಗಿ ದೂರ ಮಾಡುತ್ತೆ. ಇಲ್ಲಿ ನೀವೇ ನೋಡ್ಬೋದು ನನ್ನ ಕೈಗಳಲ್ಲಿ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂತ. ಫ್ರೆಂಡ್ಸ್, ಈ ಫೇಸ್ ವಾಶ್ ಪೌಡರನ್ನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗಿಯೂ ಇದನ್ನು ಬಳಸಿ ಮುಖದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೇಕ್ ಶೋರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಟಿಲ್ ದೆನ್, ನೆಕ್ಸ್ಟ್ ವಿಡಿಯೋ, ಬಾಯ್.